ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಅವಧಿಯಲ್ಲಿ ಹೊಸ ಮತಗಳ ಉದಯವನ್ನು ನೋಡ್ಕೊಳ್ತಾ ಹೋಗುವ, ಇಲ್ಲಿ ಬರುವಂತಹ ಎರಡು ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಅಭ್ಯಾಸ ಮಾಡುವ, ಈ ಹೊಸ ಮತಗಳ ಉದಯಕ್ಕೆ ಕಾರಣಗಳು ಏನನ್ನುವಂಥದ್ದನ್ನು ಮೊದಲಿಗೆ ನೋಡ್ಕೊಳ್ತಾ ಹೋಗುವ. ಇಲ್ಲಿ ವೈದಿಕ ಧರ್ಮದಲ್ಲಿನ ಗೊಂದಲಗಳು, ವೈದಿಕ ಧರ್ಮ ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ವಲ್ಲ, ಆ ಒಂದು ಧರ್ಮದಲ್ಲಿದ್ದಂಥ ಕೆಲವೊಂದು ಗೊಂದಲಗಳು, ಯಜ್ಞಯಾಗಾದಿಗಳ ಬಗ್ಗೆ, ಜಾತಿ ಪದ್ಧತಿಯ ಬಗ್ಗೆ, ಆಮೇಲೆ ಮಂತ್ರತಂತ್ರಗಳ ಬಗ್ಗೆ ಇದ್ದಂಥ ಒಂದು ಗೊಂದಲದ ವಾತಾವರಣ ಇಲ್ಲಿ ಹೊಸ ಮತಗಳ ಉದಯಕ್ಕೆ ಕಾರಣ ಆಗುತ್ತೆ. ಆಮೇಲೆ ಪುರೋಹಿತ ವರ್ಗದ ಪರಮಾಧಿಕಾರ, ಇಲ್ಲಿ ಪುರೋಹಿತ ವರ್ಗದವರು ಪರಮಾಧಿಕಾರವನ್ನು ಹೊಂದಿದ್ದರು, ತಾವೇ ಸಮಾಜದಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ನಿಯಮ ಇತ್ತು. ಸೊ ಹಾಗಾಗಿ ಅದು ಕೂಡ ಒಂದು ಹೊಸ ಧರ್ಮದ ಉದಯಕ್ಕೆ ಕಾರಣ ಆಗುತ್ತೆ. ಆಮೇಲೆ ಈ ಸಮಾಜದಲ್ಲಿದ್ದಂತಹ ಪ್ರಾಣಿ ಬಲಿ, ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಅತಿಯಾಗಿ ಬಲಿ ಮಾಡ್ತಾ ಇದ್ದರು, ಇದು ಕೂಡ ಒಂದು ಹಿಂಸೆಯನ್ನು ವಿರೋಧಿಸುವಂಥ ಕೆಲವೊಂದು ಸಮಾಜವಾದಿಗಳಿಗೆ ಇದು ಸರಿ ಕಾಣದೇ ಇರುವಾಗ ಇದು ಕೂಡ ಒಂದು ಹೊಸ ಮತದ ಉದಯಕ್ಕೆ ಕಾರಣ ಆಗುತ್ತೆ. ಆಮೇಲೆ ಮಂತ್ರಗಳ ಪಠಣ, ಮಂತ್ರಗಳು ಸಂಸ್ಕೃತ ಭಾಷೆಯಲ್ಲಿದ್ದು ಅದು ಕಠಿಣವಾಗಿತ್ತು, ಜನಸಾಮಾನ್ಯರಿಗೆ ಅನುಸರಿಸಲಿಕ್ಕೆ ಆಗದೇ ಇರುವಂತಹ ಒಂದು ಸನ್ನಿವೇಶದಲ್ಲಿತ್ತು, ಅದು ಕೂಡ ಒಂದು ಹೊಸ ಮತಗಳ ಉದಯಕ್ಕೆ ಕಾರಣ ಆಗುತ್ತೆ. ಆಮೇಲೆ ಜಾತಿ ಪದ್ಧತಿ, ಕಠಿಣವಾದಂತಹ ಜಾತಿ ಪದ್ಧತಿ ಆಚರಣೆ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ನಾಲ್ಕು ವರ್ಗಗಳಿದ್ವು. ಈ ವರ್ಗಗಳು ಹುಟ್ಟುಕೊಂಡಿದ್ದು ಕೇವಲ ಅವರ ಒಂದು ವೃತ್ತಿಯನ್ನು ಆಧರಿಸಿ, ಆದರೆ ಅದನ್ನು ಅದು ಮುಂದುವರಿತಾದ ಸಮಾಜದಲ್ಲಿ ಗಟ್ಟಿಯಾಗಿ ಬೇರೂರಲಿಕ್ಕೆ ಪ್ರಾರಂಭ ಆಗಿತ್ತು. ಇಲ್ಲಿ ಶೂದ್ರ ವರ್ಗದವರನ್ನು ಬ್ರಾಹ್ಮಣರು ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಇದು ಕೂಡ ಒಂದು ಹೊಸ ಮತಗಳ ಉದಯಕ್ಕೆ ಕಾರಣ ಆಗುತ್ತೆ. ಸೊ ಇದು ಹೊಸ ಮತಗಳ ಉದಯಕ್ಕೆ ಕಾರಣಗಳು ಏನು ಅಂತ ಕೇಳಿದರೆ ಇವಿಷ್ಟನ್ನು ಬರ್ತಾರೆ ಸರಿಯಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಅವಧಿಯಲ್ಲಿ ಹುಟ್ಟಿಕೊಂಡಂಥದ್ದು ಎರಡು ಧರ್ಮಗಳು, ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಮೊದಲನೇದಾಗಿ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಇಲ್ಲಿ ಜೈನ ಧರ್ಮ ಮೊದಲಿಗೆ ಆರಂಭವಾಗಿದ್ದು ಇದರ ಮೊದಲ ತೀರ್ಥಂಕರರಿಂದ ಪ್ರಾರಂಭವಾಗುತ್ತೆ. ಇದರ ಮೊದಲನೇ ತೀರ್ಥಂಕರ ಅಂತ ಹೇಳಿದರೆ ಆದಿನಾಥ ಅಥವಾ ವೃಷಭನಾಥ ಇವರಿಂದ ಮೊದಲನೇದಾಗಿ ಜೈನ ಧರ್ಮ ಹುಟ್ಟಿಕೊಳ್ಳುತ್ತೆ. ಇಲ್ಲಿ ಒಟ್ಟು 24 ತೀರ್ಥಂಕರರಿದ್ದಾರೆ ಜೈನ ಧರ್ಮದಲ್ಲಿ. ಮೊದಲನೇ ತೀರ್ಥಂಕರ ಯಾರು ಅಂತ ಕೇಳಿದರೆ ಆದಿನಾಥ ಅಥವಾ ವೃಷಭನಾಥ. ಆಮೇಲೆ 23ನೇ ತೀರ್ಥಂಕರನಾಗಿ ಪಾರ್ಶ್ವನಾಥ ಇವರು 23ನೇ ತೀರ್ಥಂಕರ. ಆಮೇಲೆ 24ನೇ ತೀರ್ಥಂಕರ ಅಂತ ಹೇಳಿದರೆ ವರ್ಧಮಾನ ಮಹಾವೀರ. ಈ ರೀತಿಯಾಗಿ 24 ತೀರ್ಥಂಕರರು ಇದ್ದಾರೆ. 24ನೇ ತೀರ್ಥಂಕರ ಅಂದರೆ ವರ್ಧಮಾನ ಮಹಾವೀರ. ಇವನು ಜೈನ ಧರ್ಮದ ಪ್ರಸಿದ್ಧ ಧರ್ಮ ಪ್ರಚಾರಕ ಅಂತ ಹೇಳ್ಬೋದು. ಇವನ ಬಗ್ಗೆ ನೋಡ್ಕೊಳ್ತಾ ಹೋಗುವ. ಮಹಾವೀರನ ಜೀವನ, ಕ್ರಿಸ್ತಪೂರ್ವ 599 527 ಮಹಾವೀರನ ಜೀವನ ಕ್ರಮ ನಡೆಯುತ್ತೆ. ಇವನ ಮೊದಲ ಹೆಸರು, ಮಹಾವೀರನ ಮೊದಲ ಹೆಸರು ಏನು ಅಂತ ಹೇಳಿದರೆ ವರ್ಧಮಾನ್ ಮಹಾವೀರ. ಆಮೇಲೆ ಮಹಾವೀರ ವರ್ಧಮಾನ್ ಮಹಾವೀರವಾಗಿ ಪರಿವರ್ತನೆಯಾಗ್ತಾನೆ. ಇವನ ಜನನ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಆಗುತ್ತೆ, ಕ್ರಿಸ್ತಪೂರ್ವ 599. ಆಮೇಲೆ ಇವನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ, ಹೆಂಡತಿ ಯಶೋಧ. ಇದು ಇವನ ಜೀವನವಾಗಿದೆ. ಮೊದಲ ಹೆಸರು ವರ್ಧಮಾನ, ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಸ್ತಪೂರ್ವ 599 ಜನನವಾಗುತ್ತೆ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ, ಹೆಂಡತಿ ಯಶೋಧ. ಆಮೇಲೆ ಇವನಿಗೆ 30ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಆಮೇಲೆ 42ನೇ ವಯಸ್ಸಿನಲ್ಲಿ ಜಂಬಿಕಾ ಗ್ರಾಮ ಎಂಬ ಸ್ಥಳದಲ್ಲಿ ಕೈವಲ್ಯ ಅಂದರೆ ಸಂಪೂರ್ಣ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಡ್ತಾನೆ. ಅದನಂತರ ಅವನಿಗೆ ಜಿನ ಎಂದು ಪ್ರಸಿದ್ಧನಾಗುತ್ತಾನೆ. ಇವನ ಒಂದು ಸಂಪೂರ್ಣ ಜಿನ ಅಂತ ಹೇಳಿದರೆ ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡವನು ಅಂತ. ಈ ಒಂದು ಉದ್ದೇಶದಿಂದ ಈ ಒಂದು ಧರ್ಮಕ್ಕೆ ಜೈನ ಧರ್ಮ ಅಂತ ಹೆಸರು ಕೂಡ ಬರುತ್ತೆ. ಈತನ ಜೀವನದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಶ್ರೀಮಂತ ಮನೆತನಕ್ಕೆ ಸೇರಿದವನಾಗಿದ್ದ, ಯೋಗ್ಯವಾದ ಶಿಕ್ಷಣ ಕೂಡ ದೊರಕುತ್ತೆ. ಆಮೇಲೆ ಯೋಗ್ಯ ಒಂದು ಅವಧಿಯಲ್ಲಿ ಒಂದು ಕನ್ಯೆಯೊಂದಿಗೆ ವಿವಾಹ ಕೂಡ ಆಗುತ್ತೆ. ಆದರೆ ಇವನು ಧಾರ್ಮಿಕ ಹಾಗೂ ಸಾಮಾಜಿಕ ವಿಧಿವಿಧಾನಗಳ ಬಗ್ಗೆ ಚಿಂತನಶೀಲನಾಗಿದ್ದ. ಇಲ್ಲಿ ನಡೆಯುತ್ತಿರುವಂಥ ಯಜ್ಞಯಾಗಗಳಲ್ಲಿ ನಡೆಯುವ ಪ್ರಾಣಿಹಿಂಸೆಯ ಬಗ್ಗೆ ಇವನಿಗೆ ದುಃಖ ಇತ್ತು. ಸಮಾಜದಲ್ಲಿ ಬೆಳೆಯುತ್ತಿರುವ ಅನೈತಿಕ ವ್ಯವಹಾರಗಳ ಬಗ್ಗೆ ಚಿಂತನೆ ಕೂಡ ಇತ್ತು. ಹಾಗಾಗಿ ಇವನು ತನ್ನ 30ನೇ ವಯಸ್ಸಿನಲ್ಲಿ ಸರ್ವಸಂಗ ಸಂಸಾರವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಆಮೇಲೆ ಇವನು ರಿಜುಕುಲ ಎಂಬ ಉಪನದಿಯ ದಂಡೆಯ ಜೃಂಬಕ ಎಂಬ ಗ್ರಾಮದಲ್ಲಿ 12 ತಪಸ್ಸನ್ನು ಆಚರಿಸ್ತಾನೆ. ಈ ನದಿಯ ದಂಡೆಯ ಮೇಲೆ ಜೃಂಬಕ ಎಂಬ ಗ್ರಾಮ ಇದೆ, ಅದರಲ್ಲಿ 12 ತಪಸ್ಸನ್ನು ಆಚರಿಸ್ತಾನೆ.
ಆಮೇಲೆ 13ನೇ ವರ್ಷಕ್ಕೆ ಅಂದರೆ 43ನೇ ವಯಸ್ಸಿನಲ್ಲಿ ಜುಂಬಕ ಎಂಬ ಗ್ರಾಮದಲ್ಲಿ ಸಾಲ ಎಂಬ ಮರದ ಕೆಳಗೆ ಜ್ಞಾನೋದಯವಾಗುತ್ತೆ. ನಂತರ ವರ್ಧಮಾನ ಇರುವಂತನು ಮಹಾವೀರನಾಗಿ ಪರಿವರ್ತನೆಯಾಗ್ತಾನೆ. ಮಹಾವೀರ ಅಂದರೆ ಎಲ್ಲವನ್ನು ಗೆದ್ದವ, ಸುಖ ಮತ್ತು ದುಃಖಗಳನ್ನು ಗೆದ್ದವ, ಇಂದ್ರಿಯಗಳನ್ನು ಗೆದ್ದವ ಅಂತ ಅರ್ಥ ಆಗುತ್ತೆ. ಇಲ್ಲಿ ಮಹಾವೀರ ಅಂದರೆ ಗೆದ್ದವ, ಯಾವುದನ್ನು ಸುಖ ಮತ್ತು ದುಃಖಗಳನ್ನು ಗೆದ್ದವ, ಇಂದ್ರಿಯಗಳನ್ನು ಗೆದ್ದವ ಅನ್ನುವಂತಹ ಅರ್ಥವಾಗುತ್ತೆ. 13ನೇ ವರ್ಷಕ್ಕೆ ಅಂದರೆ 43ನೇ ತನ್ನ ವಿವಾಹವಾದ ನಂತರ 13ನೇ ವರ್ಷಕ್ಕೆ ಇವನು ಅಂದರೆ 43ನೇ ವಯಸ್ಸಿನಲ್ಲಿ ಜುಂಬಕ ಎಂಬ ಗ್ರಾಮದಲ್ಲಿ ಸಾಲ ಎಂಬ ಮರದ ಕೆಳಗೆ ಜ್ಞಾನೋದಯವಾಗುತ್ತೆ. ಸಾರಿ, ಇಲ್ಲಿ ವಿವಾಹವಾದ 13ನೇ ವಯಸ್ಸು ಅಲ್ಲ, ಇವನು ತಪಸ್ಸನ್ನು ರಿಚಿಕುಲ ಎಂಬ ನದಿಯ ದಂಡೆಯ ಮೇಲೆ ತಪಸ್ಸಿಗೆ ಕೂತ್ಕೊಳ್ತಾನೆ. ಯಾವುದು 42ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಾಗ ಮಾಡಿ ತಪಸ್ಸನ್ನು ಕೈಗೊಳ್ತಾನೆ. ಅಲ್ಲಿ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾನೆ. ಅದರ ನಂತರ 13ನೇ ವರ್ಷಕ್ಕೆ ಅಂದರೆ ಅವನ 43ನೇ ವಯಸ್ಸಿನಲ್ಲಿ ಜುಂಬಕ ಎಂಬ ಗ್ರಾಮದಲ್ಲಿ ಸಾಲ ಎಂಬ ಮರದ ಕೆಳಗೆ ಜ್ಞಾನೋದಯವಾಗುತ್ತೆ. ಅದರ ನಂತರ ಮಹಾವೀರನಾಗ್ತಾನೆ. ಮಹಾವೀರ ಅಂದರೆ ಗೆದ್ದವ, ಸುಖ ಮತ್ತು ದುಃಖಗಳನ್ನು ಗೆದ್ದವ, ಇಂದ್ರಿಯಗಳನ್ನು ಗೆದ್ದವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆಮೇಲೆ ಇಂದ್ರಭೂತಿ ಎಂಬ ಬ್ರಾಹ್ಮಣ ವಿದ್ವಾಂಸನನ್ನು ತನ್ನ ವಿಚಾರಗಳಿಂದ ಪ್ರಭಾವಿತನಾಗಿ ಮಾಡಿ ಆತನೇ ಮಹಾವೀರನ ಪ್ರಥಮ ಗಣಧರ ಅಥವಾ ಶಿಷ್ಯನಾಗ್ತಾನೆ. ಇಲ್ಲಿ ಇಂದ್ರಭೂತಿ ಎನ್ನುವಂಥ ಬ್ರಾಹ್ಮಣ ವಿದ್ವಾಂಸನಿಗೆ ತನ್ನ ವಿಚಾರಗಳಿಂದ ಆ ವಿದ್ವಾಂಸ ಪ್ರಭಾವಿತನಾಗುವಂತೆ ಮಾಡ್ತಾನೆ. ಇವನ ವಿಚಾರಗಳಿಂದ ಪ್ರಭಾವಿತನಾದಂಥ ಬ್ರಾಹ್ಮಣ ವಿದ್ವಾಂಸ ಯಾರು ಅಂತ ಕೇಳಬಹುದು? ಇಂದ್ರಭೂತಿ. ಆತನೇ ಮಹಾವೀರನ ಪ್ರಥಮ ಗಣಧರ ಅಥವಾ ಶಿಷ್ಯ. ಗಣಧರ ಅಂದರೆ ಶಿಷ್ಯ. ಕೊನೆಗೆ ಇವನು 72ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ರಾಜಗೃಹ ಸಮೀಪದ ಪಾವಪುರಿ ಎಂಬಲ್ಲಿ ಮರಣವನ್ನು ಹೊಂದ್ತಾನೆ. ಮಹಾವೀರ ಕ್ರಿಸ್ತಪೂರ್ವ 527ರಲ್ಲಿ ರಾಜಗೃಹದ ಸಮೀಪ ಪಾವಪುರಿ ಎಂಬಲ್ಲಿ ಮರಣವನ್ನು ಹೊಂದ್ತಾನೆ. ಇವನು ಬೋಧಿಸಿದಂತಹ ತತ್ವಗಳು ಯಾವುದು ಅಂತ ನೋಡುವ. ಮೊದಲನೇದಾಗಿ ಸತ್ಯಪಾಲನೆ, ಅಂದರೆ ಸತ್ಯವನ್ನೇ ಪಾಲಿಸಬೇಕು. ಅಹಿಂಸೆ, ಹಿಂಸೆ ಸಲ್ಲದು. ಪ್ರತಿಯೊಂದು ಜೀವಿಗಳಲ್ಲಿಯೂ ಜೀವಿಗಳಿಗೂ ಬದುಕಲು ಸರಿಸಮಾನವಾದಂಥ ಹಕ್ಕು ಇದೆ. ಅದಕ್ಕೋಸ್ಕರ ಇಲ್ಲಿ ಹಿಂಸೆ ಸಲ್ಲದು, ಅಹಿಂಸೆಯ ಪಾಲನೆ ಮಾಡಬೇಕು ಅಂತ ಹೇಳ್ತಾನೆ. ಅಪರಿಗ್ರಹ ಅಂತ ಹೇಳಿದರೆ ಆಸ್ತಿಯನ್ನು ಸಂಗ್ರಹಿಸದೇ ಇರುವಂಥದ್ದು. ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಆಸ್ತಿಯನ್ನು ಸಂಗ್ರಹಿಸಬಾರದು ಅನ್ನುವಂಥ ಸತ್ತತ್ವವನ್ನು ಹೇಳ್ತಾನೆ. ಆಮೇಲೆ ಆಸ್ತೇಯ ಅಂತ ಹೇಳಿದರೆ ಕಳ್ಳತನ ಮಾಡದೇ ಇರುವಂತಹದ್ದು. ಆಮೇಲೆ ಐದನೇದಾಗಿ ಬ್ರಹ್ಮಚರ್ಯ. ಈ ರೀತಿಯ ಪಂಚವ್ರತಗಳನ್ನು ಮಹಾವೀರ ಬೋಧಿಸ್ತಾನೆ. ಇಲ್ಲಿರುವಂತಹ 4 ಇವುಗಳು ಪಾರ್ಶ್ವನಾಥ ಬೋಧಿಸಿದಂತಹ ತತ್ವಗಳಾಗಿವೆ. ಜೈನ ಧರ್ಮದಲ್ಲಿ ಪಾರ್ಶ್ವನಾಥ ಬೋಧಿಸಿದಂತಹ ತತ್ವಗಳಿವೆ. 23ನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥ ಬೋಧಿಸಿದಂಥ ತತ್ವಗಳಾಗಿವೆ. ಅದರ ನಂತರ ಮಹಾವೀರ 5ನೇ ಒಂದು ತತ್ವಗಳನ್ನು ಕೂಡ ಸೇರಿಸ್ತಾನೆ, ಬ್ರಹ್ಮಚರ್ಯ ಎನ್ನುವಂಥದ್ದು. ಸತ್ಯಪಾಲನೆ, ಅಹಿಂಸೆ, ಅಪರಿಗ್ರಹ, ಆಸ್ತೇಯ, ಬ್ರಹ್ಮಚರ್ಯ ಇವು ಜೈನ ಧರ್ಮದ ತತ್ವಗಳಾಗಿದ್ವು. ಆಮೇಲೆ ಇವನು ಸಲ್ಲೇಖನ ವ್ರತವನ್ನು ಕೂಡ ಅನುಸರಿಸ್ತಾನೆ. ಸಲ್ಲೇಖನ ವ್ರತ ಅಂತ ಹೇಳಿದರೆ ಉಪವಾಸದಿಂದ ದೇಹ ತ್ಯಾಗ ಮಾಡುವ ವಿಧಾನವಾಗಿದೆ. ಕಠಿಣವಾದ ಉಪವಾಸವನ್ನು ಕೈಗೊಳ್ಳೋದರ ಮೂಲಕ ದೇಹವನ್ನು ತ್ಯಾಗ ಮಾಡುವ ವಿಧಾನ ಕೂಡ ಯಾರು ಮಹಾವೀರ ಅನುಸರಿಸ್ತಾನೆ, ಹಾಗೂ ಅದನ್ನು ತನ್ನ ಅನುಯಾಯಿಗಳಿಗೆ ಕೂಡ ಅದನ್ನು ಹೇಳಿಕೊಡ್ತಾನೆ. ಸೊ ಈ ರೀತಿಯಾಗಿ ಜೈನ ಧರ್ಮದ ತತ್ವಗಳು, ಆಮೇಲೆ ಸಲ್ಲೇಖನ ವ್ರತ. ಆಮೇಲೆ ಮುಂದಿನದಾಗಿ ತ್ರಿರತ್ನಗಳು. ಇವನು ಬೋಧಿಸಿದಂಥ ತ್ರಿರತ್ನಗಳು ಅಂತ ಹೇಳಿದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ವಿಶ್ವಾಸ, ಸಮ್ಯಕ್ ಆಚರಣೆ. ಸಮ್ಯಕ್ ಜ್ಞಾನ ಅಂತ ಹೇಳಿದರೆ ಒಳ್ಳೆಯ ಜ್ಞಾನ, ಸಮ್ಯಕ್ ವಿಶ್ವಾಸ ಅಂದರೆ ಒಳ್ಳೆಯ ನಂಬಿಕೆ, ಸಮ್ಯಕ್ ಆಚರಣೆ ಅಂತ ಹೇಳಿದರೆ ಒಳ್ಳೆಯ ಆಚರಣೆ. ಈ ರೀತಿಯ ತ್ರಿರತ್ನಗಳನ್ನು ಯಾರು ಮಹಾವೀರ ಬೋಧಿಸ್ತಾನೆ. ಆಮೇಲೆ ಇವರ ಪವಿತ್ರ ಗ್ರಂಥಗಳು, ಜೈನ ಧರ್ಮದ ಪವಿತ್ರ ಗ್ರಂಥಗಳು ಪ್ರಾಕೃತ ಭಾಷೆಯಲ್ಲಿದ್ದವು, ಅರ್ಧಮಾಗಧಿ ಲಿಪಿಯಲ್ಲಿದ್ದವು. ಅವರ ಭಾಷೆ ಪ್ರಾಕೃತ, ಲಿಪಿ ಅರ್ಧಮಾಗಧಿ. ಇಲ್ಲಿ 12 ಅಂಗಗಳಿವೆ, ಇವುಗಳನ್ನು ದ್ವಾದಶ ಅಂಗಗಳು ಅಂತ ಕರೀತಾರೆ. ಆಮೇಲೆ 14 ಜೈನ ಪುರಾಣಗಳಿವೆ. ಜೈನ ಧರ್ಮದಲ್ಲಿ 12 ಅಂಗಗಳಿವೆ, ಅವುಗಳನ್ನು ದ್ವಾದಶಾಂಗಗಳು ಅಂತ ಕರೀತಾರೆ. ಆಮೇಲೆ 14 ಜೈನ ಪುರಾಣಗಳಿವೆ, ಇವೆಲ್ಲವೂ ಅರ್ಧಮಾಗಧಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿವೆ. ಆಮೇಲೆ ಈ ಒಂದು ಜೈನ ಧರ್ಮದಲ್ಲಿ ಪ್ರಮುಖವಾಗಿ 2 ಮಹಾಸಭೆಗಳು ನಡೆದಿವೆ. ಮೊದಲನೇ ಮಹಾಸಭೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ,
ಇದರ ಅಧ್ಯಕ್ಷ ಸ್ಥೂಲಭದ್ರನಾಗಿದ್ದ. ಆಮೇಲೆ ಇದಕ್ಕೆ ರಾಜಾಶ್ರಯವನ್ನು ನೀಡಿದಂಥವನು ಚಂದ್ರಗುಪ್ತ ಮೌರ್ಯ. ಆ ಒಂದು ಕಾಲದಲ್ಲಿ ರಾಜಮನೆತನದಲ್ಲಿದ್ದಂತಹ ರಾಜ ಆಶ್ರಯ ಕೊಟ್ಟವರಾಗಿರ್ತಾರೆ. ಆ ಒಂದು ಅವಧಿಯಲ್ಲಿದ್ದಂಥ ರಾಜ ಯಾರಾಗಿದ್ದರ ಚಂದ್ರಗುಪ್ತ ಮೌರ್ಯ. ಮೊದಲನೇ ಮಹಾಸಭೆ, ಜೈನರ ಮೊದಲನೇ ಮಹಾಸಭೆ ನಡೆದದ್ದು ಕ್ರಿಸ್ತಪೂರ್ವ 300 ಪಾಟಲಿಪುತ್ರದಲ್ಲಿ. ಅದರ ಅಧ್ಯಕ್ಷ ಸ್ಥೂಲಭದ್ರ, ಆಶ್ರಯ ನೀಡಿದಂಥವನು ಚಂದ್ರಗುಪ್ತ ಮೌರ್ಯ. ಆಮೇಲೆ ಎರಡನೇ ಮಹಾಸಭೆ ನಡೆದದ್ದು ಕ್ರಿಸ್ತಪೂರ್ವ 512 ವಲ್ಲಭಿಯಲ್ಲಿ. ಅದರ ಅಧ್ಯಕ್ಷನಾಗಿದ್ದಂಥವರು ಕ್ಷಮದೇವರಾಧಿ. ಆಮೇಲೆ ಆಶ್ರಯ ನೀಡಿದಂಥವನು ಧ್ರುವಸೇನ. ಎರಡನೇ ಜೈನ ಮಹಾಸಭೆ ಕ್ರಿಸ್ತಪೂರ್ವ 512 ವಲ್ಲಭಿಯಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷ ಕ್ಷಮದೇವರಾಧಿ. ಆಮೇಲೆ ಆಶ್ರಯ ನೀಡಿದಂಥವನು ಧ್ರುವಸೇನ. ಆಮೇಲೆ ಇವರಲ್ಲಿ ಇದ್ದಂತಹ ಪಂಗಡಗಳು ಎರಡಾಗಿದೆ, ಶ್ವೇತಾಂಬರರು ಮತ್ತು ದಿಗಂಬರರು. ಶ್ವೇತಾಂಬರರು ಅಂತ ಹೇಳಿದರೆ ಇವರು ಬಿಳಿಯ ಒಂದು ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಧರಿಸುವಂಥವ್ರು. ಇವರು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ಕಂಡುಬಂದಿದ್ದರು. ಶ್ವೇತಾಂಬರರು ಉತ್ತರ ಭಾರತದಲ್ಲಿ ಕಂಡು ಬರ್ತಾ ಇದ್ದರು. ಆಮೇಲೆ ದಿಗಂಬರರು ಅಂತ ಹೇಳಿದರೆ ಇವರು ಅಂದರೆ ಬಟ್ಟೆಯನ್ನು ಧರಿಸದೇ ಇರುವಂಥವರು. ಇವರು ಹೆಚ್ಚಿನದಾಗಿ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಾಯಿದ್ರು. ದಿಗಂಬರರು ದಕ್ಷಿಣ ಭಾರತದಲ್ಲಿದ್ದರು, ಶ್ವೇತಾಂಬರರು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ಇದ್ದರು. ಶ್ವೇತಾಂಬರರು ಅಂತ ಹೇಳಿದರೆ ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಧರಿಸುವಂಥವ್ರು. ದಿಗಂಬರರು ಅಂದರೆ ಬಟ್ಟೆಯನ್ನು ಧರಿಸದೇ ಇರುವಂಥವ್ರು. ಹೆಚ್ಚಿನದಾಗಿ ಇವರು ದಕ್ಷಿಣ ಭಾರತ ಕಡೆಗೆ ಕಂಡು ಬರ್ತಾಯಿದ್ರು. ಆಮೇಲೆ ಇವರ ಪವಿತ್ರ ಸ್ಥಳಗಳು ಅಥವಾ ಇವರ ಕೊಡುಗೆ ಅಂತ ಇವರು ನೋಡಿದಂತಹ ಕೊಡುಗೆ ಕೂಡ ಆಗಿದೆ ಇದು. ಜೈನ ಸನ್ಯಾಸಿಗಳು ವಾಸಿಸುವ ವಸತಿಗಳ ಮುಂದೆ ಬಸದಿಗಳನ್ನಿಸ್ತವು. ಜೈನ ಸನ್ಯಾಸಿಗಳು ಯಾರು ಇದ್ದರು ಅವರು ವಾಸಿಸುವಂತಹ ವಸತಿಗಳು ಅವುಗಳನ್ನು ಬಸದಿಗಳು ಅಂತ ಕರೀತಾರೆ. ಈ ಬಸದಿಗಳು ಅಂತ ಹೇಳಿದರೆ ಶ್ರವಣ ಬೆಳಗೊಳ, ಬೆಳಗಾವಿ, ಕಂಬದಹಳ್ಳಿ ಮತ್ತು ಮೂಡುಬಿದ್ರೆಯಲ್ಲಿವೆ. ಬಸದಿಗಳು ಶ್ರವಣಬೆಳಗೊಳ, ಬೆಳಗಾವಿ, ಕಂಬದಹಳ್ಳಿ ಮತ್ತು ಮೂಡುಬಿದ್ರೆಯಲ್ಲಿವೆ. ಇವು ಜೈನ ಸನ್ಯಾಸಿಗಳು ವಾಸಿಸುವಂತಹ ವಸತಿಗಳಾಗಿವೆ. ಆಮೇಲೆ ಶ್ರವಣಬೆಳಗೊಳದ ಗೊಮ್ಮಟನ ಏಕಶಿಲಾ ಮೂರ್ತಿ ಕೂಡ ಪ್ರಸಿದ್ಧವಾದಂತಾಗಿದೆ. ಆಮೇಲೆ ಒರಿಸ್ಸಾದ ಆತೆಗುಂಪ, ಕರ್ನಾಟಕದ ಬಾದಾಮಿಯಲ್ಲಿರುವಂಥ ಗುಹೆಗಳು ಇವು ಕೂಡ ಪ್ರಸಿದ್ಧವಾಗಿವೆ. ಆಮೇಲೆ ರಾಜಸ್ಥಾನದ ಮೌಂಟ್ ಅಬು ಹಾಗೂ ಬಿಹಾರದ ಪಾವಪುರಿಗಳಲ್ಲಿ ಸುಂದರ ದೇವಾಲಯಗಳಿವೆ. ಇವು ಜೈನ ಧರ್ಮದವರು ನೀಡಿದಂತಹ ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಯಾಗಿದೆ. ಇವಿಷ್ಟು ಪವಿತ್ರ ಸ್ಥಳಗಳು ಕೂಡ ಹೌದು. ಆಮೇಲೆ ಇದು ಇವರ ವಾಸ್ತುಶಿಲ್ಪದ ಕೊಡುಗೆ ಕೂಡ ಆಗಿದೆ. ಜೈನ ಸನ್ಯಾಸಿಗಳು ವಾಸಿಸುವಂಥ ವಸತಿಗಳು ಎಲ್ಲೆಲ್ಲಿವೆ? ಶ್ರವಣಬೆಳಗೊಳ, ಬೆಳಗಾವಿ, ಕಂಬದಹಳ್ಳಿ ಮತ್ತು ಮೂಡಬಿದ್ರೆಯಲ್ಲಿವೆ. ಆಮೇಲೆ ಶ್ರವಣಬೆಳಗೊಳದ ಗೊಮ್ಮಟನ ಏಕಶಿಲಾ ಮೂರ್ತಿ ಶಿಲ್ಪ, ಆಮೇಲೆ ಒರಿಸ್ಸಾದ ಹಾತಿಗುಂಪ, ಕರ್ನಾಟಕದ ಬಾದಾಮಿಯಲ್ಲಿರುವಂತಹ ಗುಹೆಗಳು, ಆಮೇಲೆ ರಾಜಸ್ಥಾನದ ಮೌಂಟ್ ಅಬು ಹಾಗೂ ಬಿಹಾರದ ಪಾವಪುರಿಯಲ್ಲಿ ಸುಂದರವಾದ ದೇವಾಲಯಗಳು ಕೂಡ ಇವೆ. ಇವಿಷ್ಟು ಜೈನ ಧರ್ಮದ ಬಗ್ಗೆ ಇದ್ದಂತಹ ಮಾಹಿತಿಯಾಗಿದೆ. ಒಂದ್ಸಲ ನೋಡಿಕೊಳ್ಳುವ ಇಲ್ಲಿ ಇವನ ಜೀವನ ಚರಿತ್ರೆ, ಮಹಾವೀರನ ಜೀವನ ಚರಿತ್ರೆ. ಕ್ರಿಸ್ತಪೂರ್ವ 599-527. ಇತನ ಹೆಸರು, ಆಮೇಲೆ 42 ವಯಸ್ಸಿನಲ್ಲಿ ಜುಂಬಿಕಾ ಗ್ರಾಮ ಎಂಬ ಸ್ಥಳದಲ್ಲಿ ಸಂಪೂರ್ಣ ಜ್ಞಾನವನ್ನು ಜಿನ ಅಥವಾ ಪ್ರಸಿದ್ಧನಾಗ್ತಾನೆ. ಆಮೇಲೆ ಇವನು ಮಹಾವೀರ ಅಂದರೆ ಗೆದ್ದವ, ಸುಖ ಮತ್ತು ದುಃಖಗಳನ್ನು ಗೆದ್ದವ, ಇಂದ್ರಿಯಗಳನ್ನು ಗೆದ್ದವ ಅನ್ನುವಂಥ ಅರ್ಥವಾಗುತ್ತೆ. 72 ವಯಸ್ಸಿನಲ್ಲಿ ಪಾವಪುರಿಯಲ್ಲಿ ಮರಣವನ್ನು ಆಗ್ತಾನೆ. ಆಮೇಲೆ ಇವನು ಬದುಕಿದ ತತ್ವಗಳು ಸತ್ಯಪಾಲನೆ, ಅಹಿಂಸೆ, ಅಪರಿಗ್ರಹ, ಆಸ್ತೇಯ, ಬ್ರಹ್ಮಚರ್ಯ, ಆಮೇಲೆ ಸಲ್ಲಿಗನ ವ್ರತವನ್ನು ಕೂಡ ಅನುಸರಿಸ್ತಾನೆ. ತ್ರಿರತ್ನಗಳು ಅಂತ ಹೇಳಿದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ವಿಶ್ವಾಸ, ಸಮ್ಯಕ್ ಆಚರಣೆ. ಪವಿತ್ರ ಗ್ರಂಥಗಳು ಅಂತ ಹೇಳಿದರೆ 12 ಅಂಗಗಳು, ದ್ವಾದಶ ಅಂಗಗಳು ಮತ್ತು 14 ಜೈನ ಪುರಾಣಗಳಿವೆ. ಮಹಾಸಭೆಗಳು 2 ನಡೆದಿವೆ. ಆಮೇಲೆ ಪಂಗಡಗಳು, ಪವಿತ್ರ ಸ್ಥಳಗಳು, ಆಮೇಲೆ ಇವರ ಕೊಡುಗೆ. ಸೊ ಇವಿಷ್ಟು ಜೈನ ಧರ್ಮದ ಬಗ್ಗೆ ಮಾಹಿತಿಯಾಗಿದೆ. ಅದರ ನಂತರ ಇನ್ನೊಂದು ಧರ್ಮ ಕೂಡ ಅದೇ ಅವಧಿಯಲ್ಲಿ ಹೊಸಮತಗಳ ಉದಯಕ್ಕೆ ಕಾರಣ ಆದಂಥ ಇನ್ನೊಂದು ಧರ್ಮ ಅಂತ ಹೇಳಿದರೆ ಬೌದ್ಧ ಧರ್ಮವಾಗಿದೆ. ಇಲ್ಲಿ ಬೌದ್ಧ ಧರ್ಮದಲ್ಲಿ ಪ್ರಸಿದ್ಧನಾದಂಥವನು ಬುದ್ಧ. ಬುದ್ಧನ ಜೀವನದ ಬಗ್ಗೆ ನೋಡಿಕೊಳ್ಳುವ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಈತನ ಮೊದಲ ಹೆಸರು ಗೌತಮ ಅಥವಾ ಸಿದ್ಧಾರ್ಥ. ಇತನ ಮೊದಲ ಹೆಸರು ಗೌತಮ ಅಥವಾ ಸಿದ್ಧಾರ್ಥ ಅಂತ ಇದೆ. ಇವನ ಜನನ ನೇಪಾಳದ ಲುಂಬಿನಿ ವನದಲ್ಲಿ. ಅದು ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕ್ರಿಸ್ತಪೂರ್ವ 567 ಹುಟ್ಟುತ್ತಾನೆ. ಇದರ ಸಂಕೇತ ಯಾವುದಾಗಿದೆ? ಕಮಲವಾಗಿದೆ. ಬುದ್ಧನ ಜೀವನದಲ್ಲಿ ನಡೆದಂಥ ಕೆಲವೊಂದು ಸನ್ನಿವೇಶಗಳನ್ನು ಸಂಕೇತಿಕವಾಗಿ ಗುರುತಿಸಿದ್ದಾರೆ. ಇವುಗಳನ್ನು ಮುಂದೆ ನೋಡ್ತಾ ಹೋಗುವ.
ಇತನ ಮೊದಲ ಹೆಸರು ಗೌತಮ ಅಥವಾ ಸಿದ್ಧಾರ್ಥ. ಇವನ ಜನನ ನೇಪಾಳದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕ್ರಿಸ್ತಪೂರ್ವ 567 ಆಗುತ್ತೆ. ಇದರ ಸಂಕೇತ, ಇವನ ಹುಟ್ಟು ಸಂಕೇತವನ್ನು ಕಮಲದ ಸಂಕೇತವಾಗಿ ನಿರೂಪಿಸಿದ್ದಾರೆ. ಆಮೇಲೆ ಇವನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಇವಳ ಮಲತಾಯಿಯಾಗಿದ್ದಲು ಗೌತಮಿ. ಇಲ್ಲಿ ಸಿದ್ಧಾರ್ಥ ಹುಟ್ಟಿದ 7ನೇ ದಿನದಲ್ಲಿ ತಾಯಿಯನ್ನು ಕಳ್ಕೊಳ್ತಾನೆ. ತನ್ನ ಮಲತಾಯಿ ಚಿಕ್ಕಮ್ಮಳಾದಂತಹ ಗೌತಮಿ ಇವನನ್ನು ಸಾಕ್ತಾಳೆ. ಅದರಿಂದ ಇವನಿಗೆ ಗೌತಮ ಬುದ್ಧ ಅನ್ನುವಂಥ ಹೆಸರು ಕೂಡ ಬಂದಿದೆ. ಇವನ ಸಾಕು ತಾಯಿ ಗೌತಮಿಯಿಂದ ಬಂದಂತಹ ಹೆಸರಾಗಿದೆ. ಹೆಂಡತಿ ಯಶೋಧರ, ಮಗ ರಾಹುಲ್. ಆಮೇಲೆ ಇವನು 29ನೇ ವಯಸ್ಸಿನಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಸಂಸಾರವನ್ನು ತ್ಯಾಗ ಮಾಡ್ತಾನೆ. ಇವನ ಸಂಸಾರ ತ್ಯಾಗದ ಸಂಕೇತ ಯಾವುದಾಗಿದೆ? ಅಶ್ವವಾಗಿದೆ. ಇವನ ಸಂಸಾರ ತ್ಯಾಗ ಮಾಡಿದಂತಹ ಒಂದು ಸಂಕೇತಕ್ಕೆ ಅಶ್ವ, ಸಾಂಕೇತಿಕವಾಗಿ ಅಶ್ವವನ್ನು ಗುರುತಿಸಿದ್ದಾರೆ. ಇವನು 29ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಾಗ ಮಾಡಲಿಕ್ಕೆ ಕೆಲವು ಸನ್ನಿವೇಶಗಳು ಕಾರಣವಾಗುತ್ತಿವೆ. ಇವನು ಒಂದು ದಿನ ವಿಹಾರಕ್ಕಂತ ಹೋದವಾಗ ಅಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ನೋಡ್ತಾನೆ. ಈ ಸನ್ನಿವೇಶಗಳು ಇವನ ಜೀವನ ಸಾಂಸಾರಿಕ ಜೀವನವನ್ನು ತ್ಯಾಗ ಮಾಡಲಿಕ್ಕೆ ಕಾರಣವಾಗುತ್ತೆ. ಇವನು ವಿಹಾರಕ್ಕಂತ ಹೋದವಾಗ ಅಲ್ಲಿ ಒಬ್ಬ ಮುದುಕ, ಒಂದು ಶವ, ಒಬ್ಬ ರೋಗಿ ಇವುಗಳೆಲ್ಲವನ್ನು ಕಂಡು ಜೀವನದ ಬಗ್ಗೆ ರೋಸಿ ಸುಂದರ ಪತ್ನಿಯನ್ನು, ಮುದ್ದು ಮಗನನ್ನು, ಅರಮನೆಯ ವಿಳಾಸವನ್ನು ತ್ಯಜಿಸ್ತಾನೆ. ಅದರ ನಂತರ ಅನ್ನ ಆಹಾರ ತ್ಯಜಿಸಿ ತಪಸ್ಸು ಕೂಡ ಮಾಡ್ತಾನೆ. ಈ ರೀತಿ ತಪಸ್ಸಿನಲ್ಲಿ ಮಗ್ನಾದಂತಹ ಬುದ್ಧ 35ನೇ ವಯಸ್ಸಿನಲ್ಲಿ ಬೋಧಗಯ ಎಂಬಲ್ಲಿ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಲ್ಲಿಂದ ಇವನು ಸಿದ್ಧಾರ್ಥ ಗೌತಮನಾಗಿದ್ದಂಥ ಸಿದ್ಧಾರ್ಥನಾಗಿದ್ದಂಥವನು ಬೋಧಗಯ ಎಂಬಲ್ಲಿ ಜ್ಞಾನ ಪ್ರಾಪ್ತಿಯಾದ ನಂತರ ಬುದ್ಧನಾಗ್ತಾನೆ, ತಥಾಗತನಾಗ್ತಾನೆ. ಇವನು ಜ್ಞಾನ ಪ್ರಾಪ್ತಿ ಮಾಡಿದಂತಹ ಒಂದು ಸನ್ನಿವೇಶನ ಸಾಂಕೇತಿಕವಾಗಿ ಅರಳಿಮರಕ್ಕೆ ಹೋಲಿಸಿದ್ದಾರೆ. ಹೀಗೆ ಸಂಸಾರ ತ್ಯಾಗ ಮಾಡಿದ್ದನ್ನು ಅಶ್ವಕ್ಕೆ, ಆಮೇಲೆ ಜ್ಞಾನ ಪ್ರಾಪ್ತಿಯಾಗಿದ್ದನ್ನು ಅರಳಿ ಮರದಲ್ಲಿ, ಇವನು ಬೋಧಗಯ ಎಂಬಲ್ಲಿ ಅರಳಿ ಮರದ ಕೆಳಗೆ ಇವನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಆ ಒಂದು ಸಂಕೇತಿಕವಾಗಿ ಅರಳಿ ಮರವನ್ನು ಸಂಕೇತಿಸಿದ್ದಾರೆ. ಆಮೇಲೆ ಇವನ ಪ್ರಥಮ ಪ್ರವಚನ, ಇದನ್ನು ಧರ್ಮ ಪ್ರವರ್ತನ ಅಂತ ಕೂಡ ಕರೆದಿದ್ದಾರೆ. ಧರ್ಮಚಕ್ರ ಪ್ರವರ್ತನ ಅಂತ ವಾರಣಾಸಿ ಸಮೀಪದ ಸಾರನಾಥದಲ್ಲಿ ಇವನ ಪ್ರಥಮ ಪ್ರವಚನ ನಡೆಯುತ್ತೆ. ಇದನ್ನು ಸಾಂಕೇತಿಕವಾಗಿ ಧರ್ಮಚಕ್ರಕ್ಕೆ ಹೋಲಿಸಿದ್ದಾರೆ. ಸೊ ಇವಿಷ್ಟು ಬುದ್ಧನ ಬಗ್ಗೆ, ಬುದ್ಧನ ಜೀವನದ ಬಗ್ಗೆ ಮಾಹಿತಿ ಆಗುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಬುದ್ಧನ ಜೀವನ, ಇವನನ್ನು ಏಷ್ಯಾದ ಬೆಳಕು ಅಂತ ಕರೆದಿದ್ದಾರೆ. ಮೊದಲ ಹೆಸರು ಗೌತಮ ಅಥವಾ ಸಿದ್ಧಾರ್ಥ. ಇವನ ಜನನ ನೇಪಾಳದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕ್ರಿಸ್ತಪೂರ್ವ 567 ಆಗುತ್ತೆ. ಇದರ ಸಂಕೇತ ಕಮಲವಾಗಿದೆ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಮಲತಾಯಿ ಗೌತಮಿಯ ಬಳಿ ಇವನು ಬೆಳೀತಾನೆ. ಹೆಂಡತಿ ಯಶೋಧರ, ಮಗ ರಾಹುಲ. 29ನೇ ವಯಸ್ಸಿನಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಸಂಸಾರವನ್ನು ತ್ಯಾಗ ಮಾಡ್ತಾನೆ. ಅದರ ಸಂಕೇತ ಅಶ್ವವಾಗಿದೆ. 35ನೇ ವಯಸ್ಸಿನಲ್ಲಿ ಬೋಧಗಯ ಎಂಬಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತೆ. ಬುದ್ಧನಾಗ್ತಾನೆ, ತಥಾಗತನಾಗ್ತಾನೆ. ಇದರ ಸಂಕೇತ ಅರಳಿ ಮರವಾಗಿದೆ. ಆಮೇಲೆ ಇವನ ಪ್ರಥಮ ಪ್ರವಚನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ವಾರಣಾಸಿ ಸಮೀಪದ ಸಾರನಾಥದಲ್ಲಿ ಆಗುತ್ತೆ. ಇದರ ಸಂಕೇತ ಧರ್ಮಚಕ್ರಕ್ಕೆ ಹೋಲಿಸಿದ್ದಾರೆ. ಆಮೇಲೆ 80ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 487, ಅದು ಕೂಡ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕುಶಿನಗರದಲ್ಲಿ ನಿರ್ಮಾಣ ಹೊಂದಾನೆ. ಇದರ ಸಂಕೇತವನ್ನು ಸ್ತೂಪಕ್ಕೆ ಹೋಲಿಸಿದ್ದಾರೆ. ತನ್ನ 80ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 487 ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಕುಶಿನಗರದಲ್ಲಿ ಬುದ್ಧ ನಿರ್ಮಾಣವನ್ನು ಹೊಂದಾನೆ. ಇದರ ಸಂಕೇತ ಸ್ತೂಪಕ್ಕೆ ಹೋಲಿಸಿದ್ದಾರೆ. ಆಮೇಲೆ ಇವನ ಬೋಧನೆಗಳು ನೋಡ್ಕೊಳ್ಳುವ. ಇವನ ಬೋಧಿಸಿದಂತಹ 4 ಬೋಧನೆಗಳನ್ನು ನಾಲ್ಕು ಆರ್ಯ ಸತ್ಯಗಳು ಅಂತ ಕರೆದಿದ್ದಾರೆ. ಕ್ವಶನನ್ನು ಕೇಳಬಹುದು, 4 ಆರ್ಯ ಸತ್ಯಗಳನ್ನು ಬರೆಯಿರಿ ಅಂತ. ಇಲ್ಲ ಅಂತ ಹೇಳಿದ್ರೆ ಕೇವಲ 2 ಕೂಡ ಕೇಳಬಹುದು. ಬುದ್ಧನ ಬೋಧನೆಗಳು ಅಥವಾ ಆರ್ಯ ಸತ್ಯಗಳು ಅಂತ ಹೇಳಿದರೆ ಒಂದೇ, ಜೀವನ ದುಃಖಮಯ ಹಾಗೂ ಪರಿಪೂರ್ಣವಾದುದಲ್ಲ. ಮೊದಲನೇದಾಗಿ ಜೀವನ ದುಃಖಮಯ ಹಾಗೂ ಪರಿಪೂರ್ಣವಾದುದಲ್ಲ. ಯಾಕೆಂದರೆ ಅವನು 4 ಸನ್ನಿವೇಶಗಳನ್ನು ನೋಡಿದ್ನಲ್ವಾ, ಅಲ್ಲಿ ರೋಗಿ, ಮುದುಕ, ಶವ ಇವುಗಳನ್ನೆಲ್ಲ ನೋಡಿದ. ಆಮೇಲೆ ಈ ಎಲ್ಲ ಆಸೆಯೇ ಎಲ್ಲ ದುಃಖಗಳಿಗೆ ಮೂಲ. ಈ ರೀತಿ ದುಃಖ ಆಗಲಿಕ್ಕೆ ಕಾರಣ ಏನು? ಎಲ್ಲ ದುಃಖಗಳಿಗೆ ಆಸೆಯೇ ಮೂಲ ಅಂತ ಕಾರಣ ಅಂತ ಹೇಳ್ತಾನೆ. ಆಮೇಲೆ ಆಸೆಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ಇವೆಲ್ಲವುದಕ್ಕೆ ಕಾರಣವಾದಂಥ ಆಸೆಯನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ಆಮೇಲೆ ಆಶಾ ತ್ಯಾಗಕ್ಕೆ ಸನ್ಮಾರ್ಗವನ್ನು ಹಿಡಿಯಬೇಕು ಅಂತ ಹೇಳ್ತಾನೆ. ಈ 4 ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಜೀವನ ದುಃಖಮಯವಾಗಿದೆ ಹಾಗೂ ಪರಿಪೂರ್ಣವಾದುದಲ್ಲ. ಈ ಎಲ್ಲ ದುಃಖಕ್ಕೆ ಆಸೆಯೇ ಮೂಲ ಕಾರಣವಾಗಿದೆ. ಆಸೆಯನ್ನು ತ್ಯಜಿಸಬೇಕು. ಈ ಆಸೆಯನ್ನು ತ್ಯಜಿಸಬೇಕಂದರೆ ಸನ್ಮಾರ್ಗವನ್ನು ಹಿಡಿಯಬೇಕು ಅಂತ ಬುದ್ಧ 4 ಆರ್ಯ ಸತ್ಯಗಳ ಮೂಲಕ ಬೋಧಿಸ್ತಾನೆ. ಆಮೇಲೆ
ಸದಾಷ್ಟಾಂಗ ಮಾರ್ಗಗಳು, ಬುದ್ಧ ಬೋಧಿಸಿದಂಥ ಅಷ್ಟಾಂಗ ಮಾರ್ಗಗಳು ಅಥವಾ ಸದಾಷ್ಟಾಂಗ ಮಾರ್ಗಗಳು ಅಂತ ಹೇಳಿದರೆ ಸರಿಯಾದ ಮಾತು, ಮಾತು ಅಂದರೆ ವಚನ, ನಮ್ಮ ಮಾತು ಸರಿಯಾದ ರೀತಿಯಲ್ಲಿರಬೇಕು, ಒಳ್ಳೆಯ ಕಾರ್ಯವನ್ನು ಮಾಡಬೇಕು, ನಡೆನುಡಿ ಒಳ್ಳೆಯದಾಗಿರಬೇಕು, ಒಳ್ಳೆಯ ಕಾಯಕ ಅಂದರೆ ನಾವು ಮಾಡುವಂಥ ಕಾಯಕ ಕೆಲಸ ಉದ್ಯಮ ಒಳ್ಳೆಯದಾಗಿರಬೇಕು, ಸತ್ ಪ್ರಯತ್ನ ಅಂದರೆ ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳು ಸತ್ಯದ ದಾರಿಯನ್ನು ಹಿಡಿಯಬೇಕು ಅಂತ ಹೇಳ್ತೇನೆ. ಶುದ್ಧ ಮನೋಭಾವ, ನಾವು ಚಿಂತನೆ ಎಲ್ಲವೂ ಶುದ್ಧವಾಗಿರಬೇಕು, ಯೋಗ್ಯವಾದ ಧ್ಯಾನವನ್ನು ಮಾಡಬೇಕು, ಸೂಕ್ತ ಮನೋ ನಿರ್ಧಾರ, ನಮ್ಮ ಚಿಂತನೆ ಕೂಡ ನಮ್ಮ ನಿರ್ಧಾರಗಳು ಕೂಡ ಸೂಕ್ತವಾಗಿರಬೇಕು, ಯೋಗ್ಯವಾಗಿರಬೇಕು. ಆಮೇಲೆ ಸಾಧುವಾದ ದೃಷ್ಟಿ, ನಮ್ಮ ದೃಷ್ಟಿ ನೋಟ ಕೂಡ ಸಾಧುವಾಗಿರಬೇಕು, ಸಿಂಪಲ್ ಆಗಿರಬೇಕು ಅಂತ ಈ ರೀತಿ 8 ಅಷ್ಟಾಂಗ ಮಾರ್ಗಗಳನ್ನು ಬುದ್ಧ ಬೋಧಿಸ್ತಾನೆ. ಸರಿಯಾದ ಮಾತು, ಒಳ್ಳೆಯ ಕಾರ್ಯ, ಒಳ್ಳೆಯ ಕಾಯಕ, ಸತ್ ಪ್ರಯತ್ನ, ಶುದ್ಧ ಮನೋಭಾವ, ಯೋಗ್ಯವಾದ ಧ್ಯಾನ, ಸೂಕ್ತ ಮನೋ ನಿರ್ಧಾರ ಮತ್ತು ಸಾಧುವಾದ ದೃಷ್ಟಿ, ಇವೆಲ್ಲವೂ ಬುದ್ಧ ಬೋಧಿಸಿದಂಥ 8 ಅಷ್ಟಾಂಗ ಮಾರ್ಗಗಳಾಗಿವೆ. ಆಮೇಲೆ ಮುಂದಿನದಾಗಿ ಇವನ ಪವಿತ್ರ ಗ್ರಂಥಗಳು, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಪಾಳಿ ಭಾಷೆಯಲ್ಲಿವೆ. ಇವರ ಲಿಪಿ ಅಂತ ಹೇಳಿದರೆ ಬ್ರಾಹ್ಮಿ ಲಿಪಿ. ತ್ರಿಪೀಠಕಗಳು, ಇವರ ಪವಿತ್ರ ಗ್ರಂಥಗಳು ಅಂತ ಹೇಳಿದರೆ ತ್ರಿಪೀಠಕಗಳಾಗಿವೆ. ಸುತ್ತಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ, ಇವು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾಗಿವೆ. ಇವುಗಳನ್ನು ತ್ರಿಪೀಠಕಗಳು ಅಂತ ಕರೀತಾರೆ. ಪಾಳಿ ಭಾಷೆಯಲ್ಲಿವೆ, ಆಮೇಲೆ ಬ್ರಾಹ್ಮಿ ಲಿಪಿಯಲ್ಲಿವೆ. ಆಮೇಲೆ ಇವರು ಈ ಧರ್ಮದಲ್ಲಿರುವಂತಹ ಪಂಥಗಳು, 3 ಪಂಥಗಳಿವೆ, ಮಹಾಯಾನ, ಹೀನಾಯಾನ, ಆಮೇಲೆ ವಜ್ರಯಾನ. ಈ ರೀತಿ ಬೌದ್ಧ ಧರ್ಮದಲ್ಲಿ 3 ಪಂಥಗಳಿವೆ. ಆಮೇಲೆ ಈ ಒಂದು ಅವಧಿಯಲ್ಲಿ ಬೌದ್ಧ ಧರ್ಮದ ನಡೆದಂತಹ 4 ಮಹಾಸಭೆಗಳು ನಡೆದಿವೆ. ಇಲ್ಲಿ ಕಾಲ, ಸ್ಥಳ, ಆಶ್ರಯ ಮತ್ತು ಅಧ್ಯಕ್ಷರನ್ನು ಒಂದು ಪಟ್ಟಿಯಲ್ಲಿ ಕೊಟ್ಟಿದ್ದೇನೆ ನೋಡಿ. ಮೊದಲನೇ ಮಹಾಸಭೆ ಕ್ರಿಸ್ತಪೂರ್ವ 483, ಸ್ಥಳ ರಾಜ್ಯಗ್ರಹ, ಆಶ್ರಯ ನೀಡಿದಂಥವರು ಅಜಾತಶತ್ರು, ಅಧ್ಯಕ್ಷ ಮಹಾಕಶ್ಯಪನಾಗಿದ್ದ. ಆಮೇಲೆ ಎರಡನೇ ಮಹಾಸಭೆ ಕ್ರಿಸ್ತಪೂರ್ವ 383, ವೈಶಾಲಿಯಲ್ಲಿ ಕಾಲಾಶೋಕ ಆಶ್ರಯದಾತನಾಗಿದ್ದ ಸುಬ್ಬಕಾಮಿದ್ರ ಅಧ್ಯಕ್ಷನಾಗಿದ್ದ. ಆಮೇಲೆ 3ನೇ ಮಹಾಸಭೆ ನಡೆದದ್ದು ಕ್ರಿಸ್ತಪೂರ್ವ 250, ಸ್ಥಳ ಪಾಟಲಿಪುತ್ರ, ಆಶ್ರಯ ನೀಡಿದಂಥವನು ಅಶೋಕನಾಗಿದ್ದ, ಅಧ್ಯಕ್ಷ ಮೊಗಲಿಪುತ್ತ ತಿಸ್ಸ ಆಗಿದ್ದ. ಆಮೇಲೆ 4ನೇ ಬೌದ್ಧ ಮಹಾಸಭೆ ನಡೆದದ್ದು ಕ್ರಿಸ್ತಶಕ 100, ಕುಂದನವನದಲ್ಲಿ ಕನಿಷ್ಕ ಆಶ್ರಯ ನೀಡಿದ್ದ ವಸುಮಿತ್ರ ಅಧ್ಯಕ್ಷನಾಗಿದ್ದ. ಇವುಗಳೆಲ್ಲವನ್ನು ಈ ರೀತಿಯಾಗಿ ಪಟ್ಟಿ ಮಾಡಿಕೊಂಡು ಓಡ್ಕೊಂಡ್ರೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆಮೇಲೆ ಮುಂದಿನದಾಗಿ ಇವರು ನೀಡಿದಂತಹ ಕೊಡುಗೆ, ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಂತ ಹೇಳಿದ್ರೆ ತ್ರಿಪೀಠಕಗಳು, ಇವರ ಪವಿತ್ರ ಗ್ರಂಥಗಳಾದಂತಹ ತ್ರಿಪೀಠಕಗಳು. ಇವುಗಳು ಜಾತಕ ಕಥೆಗಳಾಗಿವೆ. ಈ ತ್ರಿಪೀಠಕಗಳು ಜಾತಕ ಕಥೆಗಳಾಗಿವೆ. ಆಮೇಲೆ ಶಿಲೋನಿನ ಇಲ್ಲಿ ಮಿಸ್ಟೇಕ್ ಆಗಿದೆ ಅನ್ಕೋತೀನಿ, ಶಿಲೋನಿನ ಬೌದ್ಧ ಗ್ರಂಥಗಳು ದೀಪವಂಶ ಮತ್ತು ಮಹಾವಂಶ ಎನ್ನುವಂಥ ಶಿಲೋನಿನ ಎರಡು ಬೌದ್ಧ ಗ್ರಂಥಗಳಾಗಿವೆ. ಆಮೇಲೆ ಟಿಬೇಟ್ದ ಗ್ರಂಥಗಳು ಅಂತ ಹೇಳಿದರೆ ಲಲಿತ ವಿಸ್ತಾರ, ಮಹಾವಿಸ್ತಾರ, ದಿವ್ಯಾವಧಾನ, ಇವು ಟಿಬೇಟ್ದ ಗ್ರಂಥಗಳು ಬೌದ್ಧ ಧರ್ಮದ ಸಾಹಿತ್ಯಿಕ ಕೊಡುಗೆಗಳಾಗಿವೆ. ಆಮೇಲೆ ಮುಂದಿನದಾಗಿ ಇವರು ವಾಸ್ತುಶಿಲ್ಪಕ್ಕೆ ನಡೆದಂತಹ ಕೊಡುಗೆ, ಇಲ್ಲಿ ಸ್ತೂಪಗಳು ಇವೆ, ಸಾಂಚಿ, ಅಮರಾವತಿ ಮತ್ತು ಸಾರನಾಥದಲ್ಲಿವೆ. ಚೈತ್ರಗಳು ಕಾರ್ಲೆ, ಕನೇರಿ, ಆಮೇಲೆ ನಾಸಿಕ್ನಲ್ಲಿ ಇವೆ. ಆಮೇಲೆ ವಿಹಾರಗಳು ಅಂತ ಹೇಳಿದರೆ ಬೌದ್ಧ ಭಿಕ್ಷುಗಳಿಗೆ ವಾಸಿಸಲಿಕ್ಕೆ ಇರುವಂತಹ ಮನೆಗಳಾಗಿವೆ. ವಿಹಾರಗಳು ಅಂತ ಹೇಳಿದ ಬೌದ್ಧ ಭಿಕ್ಷುಗಳು ವಾಸಿಸಲಿಕ್ಕೆ ಇರುವಂತಹ ಮನೆಗಳಾಗಿವೆ. ಸಂಘರಾಮಗಳು ಅಂತ ಹೇಳಿದರೆ ಬೌದ್ಧ ಭಿಕ್ಷುಗಳಿಗೆ ವಿದ್ಯೆ ಅಂದರೆ ಶಿಕ್ಷಣವನ್ನು ನೋಡುವಂತಹ ಸಂಸ್ಥೆಗಳಾಗಿವೆ. ಸಂಘರಾಮಗಳು ಅಂತ ಹೇಳಿದರೆ ಶಿಕ್ಷಣ ಸಂಸ್ಥೆಗಳಾಗಿವೆ. ವಿಹಾರಗಳಂದರೆ ಇವರು ವಾಸಿಸುವಂತಹ ಮನೆಗಳಾಗಿವೆ. ಸೊ ಇವಿಷ್ಟು ಬೌದ್ಧ ಧರ್ಮದ ಬಗ್ಗೆ ಇದ್ದಂತಹ ಮಾಹಿತಿಯಾಗಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ. ಇವುಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಕೂಡ ಒಳಗೊಂಡಿವೆ, ಆಮೇಲೆ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳು ಕೂಡ ಒಳಗೊಂಡಿವೆ. ಅದಷ್ಟನ್ನು ನೋಟ್ಸ್ ಮಾಡಿಕೊಂಡು ಅವಾಗ ಪ್ರಿಪೇರ್ ಆಗ್ತಾಯಿರಿ ಅಂತ ಹೇಳ್ತಾ, ಇವು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.